ಮನುಷ್ಯನಿಗೆ ಈ ವಿದ್ಯಾಭ್ಯಾಸ ತುಂಬಾ ಅವಶ್ಯಕ. ಇಂತಹ ವಿದ್ಯಾಭ್ಯಾಸವನ್ನು ಮಾಡಿ ಸರ್ವತೋಮುಖವಾಗಿ ನಮ್ಮ ಬುದ್ಧಿಯನ್ನು ಬೆಳೆಸಿಕೊಂಡು ತದ್ವಾರ ಕೃತಾರ್ಥರಾಗಬೇಕು ಅನ್ನುವಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳ್ತಾ ಇದ್ದೇವೆ. ಮತ್ತೊಂದು ವಿಷಯ ಏನು ಅಂತಂದರೆ, ನಾವು ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡಬೇಕು ಮತ್ತು ನಮ್ಮಿಂದ ಅಭ್ಯಸಿಸಲ್ಪಟ್ಟಂತಹ ವಿದ್ಯೆಯನ್ನು ಯೋಗ್ಯರಾದಂತಹ ವ್ಯಕ್ತಿಗಳಿಗೆ ಉಪದೇಶವನ್ನು ಮಾಡಬೇಕು. ಇದು ಅತ್ಯಂತ ಅವಶ್ಯಕ. ಬರೀ ನಾವು ಮಾತ್ರ ನಾವು ವಿದ್ಯಾಭ್ಯಾಸ ಮಾಡಿಕೊಂಡು ನಮಗೆ ಒಳ್ಳೇದಾಯಿತು, ವಿಜ್ಞಾನ ಓದಿದ್ದೀವಿ, ನಾವು ದೊಡ್ಡ ಪಂಡಿತರಾಗಿಬಿಟ್ಟಿದ್ದೀವಿ, ಆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಮಾಡಿದ್ದರಿಂದ ಎಲ್ಲ ಕಡೆಯೂ ಅವ್ರಿಗೆ ಒಳ್ಳೆಯ ಗೌರವ ಸಿಗ್ತಾ ಇದೆ, ಎಲ್ಲವೂ ಸಿಗ್ತಾ ಇದೆ. ಆದರೆ ಅಷ್ಟು ಮಾತ್ರ ಸಾಕಾಗುವುದಿಲ್ಲ, ಇನ್ನೊಬ್ಬರಿಗೂ ಅಂತಹ ವಿದ್ಯೆಯನ್ನು ಹೇಳಿಕೊಡಬೇಕು. ಅದರಲ್ಲೂ ಯಾರು ಯೋಗ್ಯನಾದಂತಹ ವ್ಯಕ್ತಿಯೋ ಅಂಥವನಿಗೆ ಆ ವಿದ್ಯೆಯನ್ನು ಉಪದೇಶ ಮಾಡಬೇಕು, ಯೋಗ್ಯರಾದ ವ್ಯಕ್ತಿಗಳಿಗೆ ವಿದ್ಯೆಯನ್ನು ಉಪದೇಶ ಮಾಡಬೇಕು. ವಿದ್ಯಾಭ್ಯಾಸವನ್ನು ಮಾಡುವುದರಿಂದ ವಿದ್ಯೆಯ ಫಲ ನಮಗೆ ನಮಗೆ ಸಿಗುತ್ತೆ, ನಮಗೆ ಫಲ ಸಿಗ್ತಾ ಇದೆ. ಆದರೆ ಅಷ್ಟೇ ಸಾಕಾಗುವುದಿಲ್ಲ, ನಮ್ಮಿಂದಲೂ ಅಂದರೆ ನಾವು ವಿದ್ಯೆಯನ್ನು ಅಭ್ಯಾಸ ಮಾಡಿದ್ರಿಂದ ವಿದ್ಯೆಯಿಂದ ನಮಗೆ ಉಪಕಾರ ಆಗ್ತಾ ಇದೆ. ಆದರೆ ಅಷ್ಟು ಮಾತ್ರ ಸಾಕಾಗುವುದಿಲ್ಲ, ನಮ್ಮಿಂದಲೂ ವಿದ್ಯೆಗೆ ಒಂದು ಉಪಕಾರ ಆಗಬೇಕು. ವಿದ್ಯಾ ಉಪಕಾರವನ್ನು ನಾವು ಪಡ್ಕೊಳ್ತಾ ಇದ್ದೀವಿ, ಸರಿ, ಆದರೆ ವಿದ್ಯೆಗೂ ನಮ್ಮಿಂದ ಒಂದು ಉಪಕಾರ ಆಗಬೇಕು. ಅದು ಯಾವ ಉಪಕಾರ ಅಂತಂದರೆ ವಿದ್ಯಾ ಪ್ರಚಾರ. ವಿದ್ಯೆ ಮತ್ತು ಯಾವುದನ್ನು ಬೇರೆ ಯಾವುದನ್ನು ಬಯಸುವುದಿಲ್ಲ. ನಾವು ನಮ್ಮಿಂದ ಅಭ್ಯಸಿಸಲ್ಪಟ್ಟಂತಹ ವಿದ್ಯೆಯು ಬೇರೆ ಯಾವುದನ್ನು ನಮ್ಮಿಂದ ಅಪೇಕ್ಷಿಸುವುದಿಲ್ಲ. ಆ ವಿದ್ಯೆ ನಮ್ಮಿಂದ ಏನನ್ನು ಅಪೇಕ್ಷಿಸುತ್ತೆ ಅಂತಂದರೆ, ನನ್ನನ್ನು ಇವನು ಯೋಗ್ಯನಾದ ವ್ಯಕ್ತಿಗೆ ಉಪದೇಶ ಮಾಡಲಿ. ಸುಮ್ಮನೆ ಯಾರು ಅಯೋಗ್ಯರುಗಳಿಗೆ ಉಪದೇಶ ಮಾಡದೆ ಯಾರು ಯೋಗ್ಯರೋ ಅಂಥವನ ಕೈಯಲ್ಲಿ ನನ್ನನ್ನು ಇವನು ಇಡಲಿ, ಅಂಥವನಿಗೆ ಇವನು ಉಪದೇಶ ಮಾಡಲಿ ಅಂತ ಆ ವಿದ್ಯೆ ನಮ್ಮಿಂದ ಈ ಫಲವನ್ನು ಅಪೇಕ್ಷಿಸ್ತಾ ಇರುತ್ತೆ. ಹಾಗೆ ವಿದ್ಯಾ ಪ್ರಚಾರ ಯಾವಾಗುತ್ತೆ ಅಂತಂದರೆ, ನಾವು ಅದನ್ನು ಓದಿ ಅದನ್ನು ಯೋಗ್ಯರಾದಂತಹ ವ್ಯಕ್ತಿಗಳಿಗೆ ಉಪದೇಶ ಮಾಡಿದಾಗ ಮಾತ್ರ ವಿದ್ಯಾ ಪ್ರಚಾರ ವಿಶೇಷವಾಗಿ ಆಗುತ್ತೆ. ಹಾಗಾಗಿ ನಮ್ಮ ಹಿಂದಿನವರು ವಿಶೇಷವಾದಂತಹ ಗ್ರಂಥಗಳನ್ನು ರಚನೆ ಮಾಡಿದರು, ಮಹರ್ಷಿಗಳು ಷಡ್ ದರ್ಶನಗಳನ್ನು ರಚನೆ ಮಾಡಿದರು. ಈಗಾಗಲೇ ವೈಶೇಷಿಕ, ನ್ಯಾಯ, ಸಾಂಖ್ಯ, ಯೋಗ, ಮೀಮಾಂಸ, ವೇದಾಂತ ಎಂಬತಕ್ಕಂತಹ ಆರು ದರ್ಶನಗಳನ್ನು ನಮ್ಮ ಹಿಂದಿನವರು ರಚನೆ ಮಾಡಿದರು.